ಸ್ಪಾಟ್ ಫಿಕ್ಸಿಂಗ್ ಭೂತ ಐಪಿಎಲ್ ಗೆ ಕಾಲಿಟ್ಟಿದ್ಯಾ ಯಾಕಂದ್ರೆ ಡೆಕ್ಕನ್ ಚಾರ್ಜರ್ಸ್ ನ ಪ್ಲೇಯರ್ ಒಬ್ಬ ಸಿಡಿಸಿರೋ ಬಾಂಬ್ ದೊಡ್ಡ ವಿವಾದವನ್ನೇ ಹುಟ್ಟು ಹಾಕಿದೆ ಸ್ಟಿಂಗ್ ಆಪರೇಷನ್ ನಲ್ಲಿ ನೋಬಾಲ್ ಎಸಿಯೋದಕ್ಕೆ ಹಣ ಪಡೆದಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ ಹೀಗಾಗಿ ಇದು ದೊಡ್ಡ ಚುಟುಕು ಕ್ರಿಕೆಟ್ ಅಂತಾನೆ ಕರೆಸಿಕೊಳ್ತಾ ಇರೋ ಐಪಿಎಲ್ ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸೋ ಲಕ್ಷಣಗಳು ಗೋಚರಿಸಿವೆ ಐಪಿಎಲ್ ಗೆ ಕಾಲಿಟ್ಟಿತು ಮ್ಯಾಚ್ ಫಿಕ್ಸಿಂಗ್ ನೋ ಬಾಲ್ ಎಸಿಯೋಕೆ 40,000 ಹಣ ರಹಸ್ಯ ಕಾರ್ಯಾಚರಣೆಯಿಂದ ಮಾಹಿತಿ ಬಹಿರಂಗ ಖಾಸಗಿ ಚಾನೆಲ್ ಒಂದು ರಹಸ್ಯ ಕಾರ್ಯಾಚರಣೆ ನಡೆಸಿದ್ದು ಐಪಿಎಲ್ ಟೂರ್ನಿಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಡೆಕ್ಕನ್ ಚಾರ್ಜರ್ಸ್ನ ಟಿಪಿ ಸುಧೀಂದ್ರ ನೋಬಾಲ್ ಎಸಿಯೋಕೆ 40,000 ರೂಪಾಯಿ ಪಡೆದಿದ್ದೇನೆ ಅಂತ ರಹಸ್ಯ ಕಾರ್ಯಾಚರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗಿದೆ ಈ ಸ್ಫೋಟಕ ಮಾಹಿತಿ ಸಂಚಲನವನ್ನೇ ಸೃಷ್ಟಿಸಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಬಿಸಿಸಿಐ ಅಧ್ಯಕ್ಷ ಶ್ರೀನಿವಾಸನ್ ಒಂದು ವೇಳೆ ಆರೋಪ ಸಾಬೀತಾದರೆ ತಕ್ಷಣವೇ ಅಂತಹ ಆಟಗಾರರನ್ನ ಅಮಾನತ್ತು ಮಾಡುವುದಾಗಿ ಹೇಳಿದ್ದಾರೆ ಜೊತೆಗೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಾಗಿಯೂ ಗುಡುಗಿದ್ದಾರೆ ಈ ಮಧ್ಯೆ ವರದಿ ನೀಡುವಂತೆ ಐಪಿಎಲ್ ಆಡಳಿತ ಮಂಡಳಿಗೂ ಬಿಸಿಸಿಐ ಸೂಚಿಸಿದ್ದು ಇವತ್ತು ತುರ್ತು ಸಭೆ ಕರೆದಿದೆ ಇಂದೋರ್ನಲ್ಲಿ ಐಪಿಎಲ್ನ ಯಾವ ಪಂದ್ಯವೂ ನಡೆದಿಲ್ಲ ಆದರೆ ಇಂದೋರ್ ಪಂದ್ಯದಲ್ಲಿ ಎರಡನೇ ಓವರ್ನ ಮೊದಲ ಬಾಲ್ ಅನ್ನ ನೋಬಾಲ್ ಮಾಡುವಂತೆ ಫಿಕ್ಸ್ ಮಾಡಲಾಗಿತ್ತು ಅಂತ ಸುಧೀಂದ್ರ ಹೇಳಿದ್ದಾರೆ ಸೋ ವಿಡಿಯೋ ತುಣುಕಿನ ಸತ್ಯಾಸತ್ಯತೆ ಹೊರಬಿದ್ದ ಬಳಿಕವಷ್ಟೇ ಈ ವಿವಾದದ ಮೂಲ ತಿಳಿಯೋಕೆ ಸಾಧ್ಯ ಅದೇನೇ ಇರಲಿ ಐಪಿಎಲ್ಗೂ ಮ್ಯಾಚ್ ಫಿಕ್ಸಿಂಗ್ ಭೂತದ ಕರಿನೆರಳು ಬಿದ್ದಿರೋದು ಕ್ರಿಕೆಟ್ ಅಭಿಮಾನಿಗಳನ್ನ ಬೇಸರಗೊಳಿಸಿದೆ